subscribe to our channel and press the bell button for latest educational videos. Yella spardhartigalige swagata suswagata namaskara classic education YouTube channel ge nimgellaru innomme aadarada swagata suswagata snehitare pada sampattanna ಕಲಿತಾ ಇದ್ದೀವಿ. ಸೊ ಈ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆದ ಭಾಗವಾಗಿ ಕಳೆದ ಕ್ಲಾಸ್ನಲ್ಲಿ ಅರೌಂಡ್ 50 ರಿಂದ 66 ಪದ ಸಂಪತ್ತನ್ನು ಕಲ್ತಿದ್ವಿ. ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಮೈ ಡಿಯರ್ ಫ್ರೆಂಡ್ಸ್, ಕೆಲವೊಂದು ಡಿಪಾರ್ಟ್ಮೆಂಟಿನ ಪೊಲೀಸ್ ಇಲಾಖೆಯ ಕೆಲವೊಂದು ಹುದ್ದೆಗಳ ಆಧಾರಿತವಾಗಿ ಭಾಷಾಂತರವನ್ನು ಕೇಳಿದಾಗ ಉಪಯೋಗ ಆಗಬೇಕು. ಆದಾಗ್ಯೂ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತೆಯ ಮಹತ್ವದ ಡಿಪಾರ್ಟ್ಮೆಂಟ್ ಇಲಾಖೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹುದ್ದೆಗಳನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಬರೀ ಪರೀಕ್ಷೆಗೆ ಬರುತ್ತೆ ಅಂತ ಅಲ್ಲ, ಇಂಥ ಒಂದು ಒಳ್ಳೆಯ ಇಲಾಖೆಯಲ್ಲಿ ಇರುವ ಹುದ್ದೆಗಳಾದರೆ ಯಾವುವು? ಓಕೆ, ಸೊ ನಾಲೆಜ್ ಜ್ಞಾನ ದೃಷ್ಟಿಯಿಂದ ಒಳ್ಳೆಯದು. ಸೊ ಐ ಥಿಂಕ್ ಪೊಲೀಸ್ ಕಾನ್ಸ್ಟೇಬಲ್ ಶಾರ್ಟ್ ಫಾರ್ಮ್ PC ಅಂತ ಹೇಳ್ತೀವಿ, ಪೊಲೀಸ್ ಪೇದೆ, ಅಂದರೆ ಹೆಡ್ ಕಾನ್ಸ್ಟೇಬಲ್ HC ಅಂತ ಹೇಳ್ತೀವಿ, ಪೊಲೀಸ್ ಮುಖ್ಯ ಪೇದೆ ಅಥವಾ ದಫೇದಾರ್ ಅಂತಲೂ ಹೇಳ್ತೀವಿ ಸ್ನೇಹಿತರೆ. ಇನ್ನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ASI ಸಹಾಯಕ ಪೊಲೀಸ್ ಉಪನಿರೀಕ್ಷಕರು, ಅದಾದಮೇಲೆ ನಮ್ಮ ನಿಮ್ಮ ನೆಚ್ಚಿನ ಹುದ್ದೆ ಓಕೆ, ಸೊ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಉಪನಿರೀಕ್ಷಕರು, ಅದಾದಮೇಲೆ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ CPI ಪೊಲೀಸ್ ವೃತ್ತ ನಿರೀಕ್ಷಕರು, ಅದಾದಮೇಲೆ ಡೆಪ್ಯುಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ DYSP ಅಗೇನ್ KAS ಎಕ್ಸಾಮ್ ಬರೆದ ಮೇಲೆ ಓಕೆ, ಇದು ಒಂದು ಬಹಳ ಆಕರ್ಷಣೀಯ ಮತ್ತು ಬಹಳ ಪ್ರತಿಷ್ಠಿತ ಹುದ್ದೆ DYSP, ಅದಕ್ಕೆ ಪೊಲೀಸ್ ಉಪಾಧೀಕ್ಷಕರು ಅಂತ ಹೆಸರು. ಅದಾದಮೇಲೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ASP, ಇದಕ್ಕೆ ಪೊಲೀಸ್ ಸಹಾಯಕ ಅಧೀಕ್ಷಕರು. ಡೈಲಿ 5 ಅಥವಾ 10 ಹುದ್ದೆಗಳನ್ನ ನೆನಪಿಟ್ಕೋತಾ ಇರಿ, ಒಮ್ಮೆ ಎಲ್ಲ ನೆನಪಾಗೋದಿಲ್ಲ. ಆದರೆ ನಮಗೆ ಪೊಲೀಸ್ ದೃಷ್ಟಿಯಿಂದ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ದೃಷ್ಟಿಯಿಂದ ನಾವು ನಿಮಗೆಲ್ಲ ಕೊಡ್ತಾ ಇದ್ದೀವಿ. ಲೀಸ್ಟ್ ಮಾಡಿಕೊಂಡು ಡೈಲಿ 5 10 ನೆನಪಿಟ್ಕೋತಾ ಇರಿ. ಯಾಕಂದರೆ ಒಂದು ನನಗೆ ನೆನಪಿದೆ, ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 4 ಹುದ್ದೆಗಳನ್ನು ಆಧಾರಿತವಾಗಿ ಒಂದು ಟ್ರಾನ್ಸ್ಲೇಷನ್ ಕೇಳಿದ್ರು. ಆವಾಗ ಗ್ರಾಮರ್ ಜೊತೆಗೆ ನಿಮಗೆ ಈ ಹುದ್ದೆಗಳು ನೆನಪಾದರೆ ಅತಿ ಸರಳವಾಗಿ ಭಾಷಾಂತರವನ್ನು ಮಾಡಬಹುದು ಸ್ನೇಹಿತರೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP, ಇದಕ್ಕೆ ಪೊಲೀಸ್ ಅಧೀಕ್ಷಕರು ಅಂತ ಹೇಳ್ಬೋದು. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ IGP ಪೊಲೀಸ್ ಮಹಾನಿರೀಕ್ಷಕರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGP ಪೊಲೀಸ್ ಮಹಾನಿರ್ದೇಶಕರು, ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ DG ಆ್ಯಂಡ್ IGP ಎರಡು ಕೂಡ ಇರುವಂಥ ಒಂದು ಹುದ್ದೆ, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ACP ಸಹಾಯಕ ಪೊಲೀಸ್ ಆಯುಕ್ತ, ADSP ಅಡಿಷ್ನಲ್ DSP ಅಥವಾ ಅಪರ್ ಪೊಲೀಸ್ ಅಧೀಕ್ಷಕರು ಹೆಚ್ಚುವರಿ, ಇದು ಅಪರ್ ಪದಕ್ಕೆ ಅಪರ್ ಅಂತ ಯೂಸ್ ಮಾಡುವಂಥದ್ದು ಸ್ನೇಹಿತರೆ. ಇದು ಆದಮೇಲೆ ಹುದ್ದೆಗಳು ಆದಮೇಲೆ ಈಗ ನೋಡಿ ಆಬ್ಸರ್ವೇಷನ್. March 2020 ಇಡೀ ಜಗತ್ತಿನ ಜನರ ಶಾಂತಿಯನ್ನು ಅಲುಗಾಡಿಸಿದ, ನಮ್ಮ ನಿಮ್ಮನ್ನೆಲ್ಲ ಅಂಜಿಕೆಯಲ್ಲಿ ಹಾಕಿದ ಈ ಕೊರೋನಾ ಡಿಸೀಜ್, ಆ ಕೊರೋನಾ ಒಂದು ಡಿಸೀಜ್ ಈ ಒಂದು ರೋಗದಿಂದ ಅಥವಾ ವೈರಸ್ದಿಂದ ಸಹಿತ ನಾವು ಸಾಕಷ್ಟು ಪದ ಸಂಪತ್ತು ಕಲಿಯುವುದಿದೆ. ಕೇಳ್ಬೋದು ಕರೋನಾಗೆ ಕರೋನಾ ಅಂತ ಯಾಕೆ ಹೆಸರಿಟ್ಟರು? ಯಾಕಂದರೆ ಕರೋನಾ ಮೈ ಡಿಯರ್ ಫ್ರೆಂಡ್ಸ್, URN ಕರೋನಾ ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕಂದರೆ ಕಲರ್ಡ್ ರಿಂಗ್ ರೌಂಡ್ ದ ಸನ್ ಆರ್ ಮೂನ್ ಆರ್ ಕ್ರೌನ್, ಇಂಗ್ಲೀಷ್ನಲ್ಲಿ ಇನ್ನೊಂದು ವರ್ಡ್ ಕ್ರೌನ್ ಅಥವಾ ಶೇಪ್ಡ್ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಇಲ್ಲಿ ನಾವು ಅತಿ ಈಸಿಯಾಗಿ ಕ್ರೌನ್ ಅಂತ ತಗೋಬೋದು. ಕನ್ನಡದಲ್ಲಿ ಇದಕ್ಕೆ ಅರ್ಥ ಕಿರೀಟ ಅಥವಾ ಮುಕುಟ ಅಥವಾ ಮುಕುಟಾಕಾರದ ದೇಹದ ಭಾಗ. ಈ ವೈರಸ್ಸಿನ ಆಕಾರ ಕಿರೀಟದ್ದು ಇರುವುದರಿಂದ ಇದಕ್ಕೆ ನೀವು ನೋಡಿರ್ಬೋದು TV ಯಲ್ಲೆಲ್ಲ ಆ ವೈರಸ್ಸಿನ ಆಕಾರ ಕಿರೀಟದ್ದಾಗಿರೋದ್ರಿಂದ ಅದಕ್ಕೆ ಕೊರೋನಾ ಅಂತ ಹೆಸರಿರ್ಬೋದು. ಇದು ಸಮ್ಟೈಮ್ಸ್ GK ಅಥವಾ ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು, ವೈ ಅಥವಾ IAS ಮತ್ತು KS ಗಳಲ್ಲಿ ಪರ್ಸನಾಲಿಟಿ ಟೆಸ್ಟ್ಗಳಲ್ಲಿ ಕೇಳ್ಬೋದು ಯಾಕೆ ಕೊರೋನಾಕ್ಕೆ ಕೊರೋನಾ ಅಂತ ಹೆಸರಿಟ್ಟರು ಅಥವಾ ವೈ ಇಟ್ ಈಸ್ ನೇಮ್ಡ್ಸು ಅಂತ ಕೇಳಿದಾಗ, ಬಿಕಾಸ್ ದ ಶೇಪ್ ಆಫ್ ದ ವೈರಸ್ ಈಸ್ ಓಕೆ ಈ ಕ್ವೆಂಟೆಲ್ ಇಟ್ಸ್ ಲೈಕ್ ಎ ಕ್ರೌನ್, ಸೊ ಕಿರೀಟದಂತೆ ಇರೋದ್ರಿಂದ ಅದಕ್ಕೆ ಆ ರೀತಿ ಹೆಸರಿಡ್ತು. ಸೊ ಕೊರೋನಾ ಅಂದರೆ ಮುಕುಟ ಕಿರೀಟ ಅಥವಾ ಕ್ರೌನ್ ಅಂತ ಹೇಳ್ಬೋದು. ಇನ್ನು ಕ್ವಾರಂಟೈನ್ ನೋಡಿ, ಎಷ್ಟು ಸಾರಿ ಕೇಳಿದ್ದೀವಿ ಅವರನ್ನು ಕ್ವಾರಂಟೈನ್ ಮಾಡಲಾಗಿತ್ತು, ಅವರು ಕ್ವಾರಂಟೈನ್ದಲ್ಲಿ ಇದ್ದರು ಅಂತ. ಓಕೆ, ಇದರ ಡಿಕ್ಷನರಿ ಮೀನಿಂಗ್ ಸ್ನೇಹಿತರೆ, No. 1 ಸಂಪರ್ಕ ತಡೆ. ನೋಡಿ ಎಷ್ಟು ತಾಂತ್ರಿಕವಾಗಿ ಒಳ್ಳೆಯ ಪದಗಳನ್ನ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಅಥವಾ ಇನ್ನೊಂದು
ಕ್ಲಿಯರ್ ಕಟ್ಟಾಗಿ ಡಿಕ್ಷನರಿ ಇದೇ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಆ್ಯಪ್ ಡಿಕ್ಷನರಿ ಜೊತೆಗೆ ಪುಸ್ತಕ ರೂಪದಲ್ಲಿರುವ ಡಿಕ್ಷನರಿಗಳನ್ನ ತಗೊಳ್ಳೋದು ಬಹಳ ಉಚಿತ. ಓಕೆ, ಆ ಒಂದು ಮಜಾನು ಬರುತ್ತೆ, ಇನ್ಫಾರ್ಮೇಷನ್ ಬರುತ್ತೆ, ಎಷ್ಟು ಮಾಹಿತಿಗಳು ಸಿಗುತ್ತೆ, ಪ್ರೊನೌನ್ಸೇಷನ್ ಸಿಗುತ್ತೆ, ಅದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನು ಅಂತ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ವೊಕ್ಯಾಬ್ಯುಲರಿ ಪದ ಸಂಪತ್ತು ಇದು ಬರೀ ಸ್ಟಡಿ ಟೇಬಲ್ ಮೇಲೆ ಕೂತು ಟೆನ್ಷನ್ ತೊಗೊಂಡು ಮಾಡುವುದಲ್ಲ, ಆಬ್ಸರ್ವೇಷನ್ನಿಂದ ಡಿಕ್ಷನರಿ ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾ ಆನಂದಿಸುತ್ತಾ ಹೆಚ್ಚು ಮಾಡುವ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ಅ ವೊಕ್ಯಾಬ್ಯುಲರಿ. ಆಬ್ಸರ್ವೇಷನ್ನೇ ಕಲಿಯಬಹುದು, ಎಂಜಾಯ್ ಮಾಡ್ತಾ ಕಲಿಬೋದು, ಆನಂದಿಸುತ್ತಾ ಇದನ್ನು ಹೆಚ್ಚಿಗೆ ಮಾಡ್ಕೋಬೋದು. ಓಕೆ, ಕ್ವಾರಂಟೈನ್ ಅಂದರೆ ಇನ್ನು ಡೀಪ್ ಆಗಿ ಹೇಳಬೇಕಂದ್ರೆ, ಸೋಂಕು ರೋಗವನ್ನು ಹರಡಬಹುದಾದ ಪರಸ್ಥಳದಿಂದ ಬಂದ ಪ್ರಯಾಣಿಕರನ್ನು ಇತರರ ಸಂಪರ್ಕವಿಲ್ಲದಂತೆ ಬಲಾತ್ಕಾರವಾಗಿ ಬೇರ್ಪಡಿಸಿ ಇಡುವುದು. ಅವರಿಗೆ ಇಚ್ಛೆ ಇರದೇ ಇದ್ರೂ ನಾವಲ್ಲಿ ಕೂಡಿ ಹಾಕಬೇಕಾಗುತ್ತೆ. ಸಾಕಷ್ಟು ಕಳೆದ ಒಂದು ವರ್ಷದಲ್ಲಿ ನಾವು ಇದನ್ನು ಅನುಭವ ಹೊಂದಿದ್ದೀವಿ. ಅದಕ್ಕೆ ಕ್ವಾರಂಟೈನ್ ಅಂತ ಹೇಳುವಂಥದ್ದು. ಮಾಸ್ಕ್ ಅಂದರೆ ಇವತ್ತಿಗೂ ಅದನ್ನು ನಾವು ಧರಿಸ್ತಾ ಇದ್ದೀವಿ. ಮುಖಗವಸು ಅಥವಾ ಮುಖವಾಡ ಅಂತ ಹೇಳ್ಬೋದು, ಇನ್ನೊಂದು ಸಂದರ್ಭಗಳಲ್ಲಿ ವೇಷ ಅಥವಾ ಸೋಗು ಅಂತಲೂ ಹೇಳ್ಬೋದು. ಈಗ ಸ್ಪಷ್ಟವಾಗಿ ವಿ ಕ್ಯಾನ್ ಟೆಲ್ ಇಟ್ ಈಸ್ ಎ ಮುಖಗವಸು, ರೈಟ್. ಅದಾದಮೇಲೆ ಸ್ಯಾನಿಟೈಸರ್, ನೋಡಿ ಇದ್ರ ಬಗ್ಗೆ ನಮಗೆ ಗೊತ್ತೇ ಇದ್ದಿದ್ದಿಲ್ಲ. ಈಗ ಎದ್ರೆ ಸ್ಯಾನಿಟೈಸರ್, ಕೂತ್ರೆ ಸ್ಯಾನಿಟೈಸರ್. ಓಕೆ, ಸ್ಯಾನಿಟೈಸರ್ ಅಂದರೆ ಶುಚಿಗೊಳಿಸುವ ಒಂದು ದ್ರಾವಣ ಅಂತ ಹೇಳ್ಬೋದು, ಅಥವಾ ನಿರ್ಮಲಗೊಳಿಸುವುದು ಅಂತ ಹೇಳ್ಬೋದು. ಓಕೆ, ಇನ್ನು ವ್ಯಾಕ್ಸಿನ್ ಭಾಳ ಹ್ಯಾಪಿ ನ್ಯೂಸ್. ಭಾರತಕ್ಕೆ ಇದ್ರ ಬಗ್ಗೆ ಭಾಳ ಅಭಿಮಾನ ಇದೆ. ಇಡೀ ಪ್ರಪಂಚ ನಮ್ಮ ಕಡೆ ನೋಡುವಂತೆ ಮಾಡುವಂಥದ್ದು ಕೊರೋನಾಗೆ ನಿಯಂತ್ರಣ ಮಾಡಲಿಕ್ಕೆ ಭಾರತದವರು ತಂದಂಥ ಒಂದು ವ್ಯಾಕ್ಸಿನ್. ಅದಕ್ಕೆ ಕನ್ನಡದಲ್ಲಿ ಲಸಿಕೆ ಅಂತ ಹೇಳುವಂಥದ್ದು. ಸಿಂಪ್ಟಮ್ಸ್ ಅಂತಂದರೆ ಇದು ಯಾವಾಗಲೂ ಒಬ್ಬ ರೋಗಿಗೆ ಸಂಬಂಧಿತವಾದ ಪದ. ಕುರುಹು, ಚಿಹ್ನೆ, ಲಕ್ಷಣಗಳು, ರೋಗ ಲಕ್ಷಣಗಳು. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಕೊರೋನಾ? ಓಕೆ, ಕಫ್ ಆ್ಯಂಡ್ ಸಮ್ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತಾ ಇದ್ರು ಡಾಕ್ಟರು. ಓಕೆ, ಸೊ ಶೀತ, ಈವನ್ ನಾವು ಮೊಬೈಲ್ ಮಾಡಿದಾಗೂ ಅದೇ ಮೆಸೇಜ್ ಬರ್ತಾ ಇತ್ತು. ಓಕೆ, ಶೀತ, ನೆಗಡಿ, ಕೆಮ್ಮು, ಇಂಥ ಲಕ್ಷಣಗಳು. ಆ ಲಕ್ಷಣಗಳಿಗೆ ಏನಂತ ಹೇಳ್ತೀವಿ ಅಂದರೆ ಸಿಂಪ್ಟಮ್ಸ್. ಓಕೆ, ಇನ್ನು ಸೋಷಿಯಲ್ ಡಿಸ್ಟೆನ್ಸ್. ಓಕೆ, ಅಗೇನ್ ಗೊತ್ತಿರುವಂಥ ಪದ, ಸಾಮಾಜಿಕ ಅಂತರ. ಐಸೋಲೇಷನ್, ಅವರನ್ನು ಐಸೋಲೇಷನ್ಲಿ ಇಡಲಾಗಿದೆ. ನಾವು ಸ್ಪೋಕನ್ ಕನ್ನಡ ಮಾತಾಡಬೇಕಾದ್ರೆ ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತೀವಿ, ಆದರೆ ನಾಳೆ ಭಾಷಾಂತರ ಮಾಡಬೇಕಾದ್ರೆ ಅದರ ಅರ್ಥ ಗೊತ್ತಾಗ್ಬಿಟ್ಟರೆ ನಮ್ಮ ಭಾಷಾಂತರ ಬಹಳ ಉನ್ನತ ಮಟ್ಟದಲ್ಲಿ ಆಗಬಹುದು ಸ್ನೇಹಿತರೆ. ಸೊ ಐಸೋಲೇಷನ್ ಅಂದರೆ ಪ್ರತ್ಯೇಕತೆ, ಒಂಟಿಯಾಗಿರುವಿಕೆ, ಬೇರೆಯಾಗಿರುವಿಕೆ ಅಂತ ಹೇಳ್ಬೋದು. ಇನ್ನು ಕಾಂಟ್ಯಾಜಿಯಸ್ ಆ್ಯಂಡ್ ಇನ್ಫೆಕ್ಷಿಯಸ್ ಅಂದರೆ ಸಾಂಕ್ರಾಮಿಕ, ಅಂಟುವ, ಸೋಂಕಿನ, ಸ್ಪರ್ಶದಿಂದ ಹತ್ತಿಕೊಳ್ಳುವ, ಅಂಟಿಕೊಳ್ಳುವ ಅಥವಾ ಸೋಂಕಿನ. ನೋಡಿ, ಎಲ್ಲ ಇವೆಲ್ಲ ಡಿಕ್ಷನರಿ ಅರ್ಥಗಳು. ಸೊ ಅದನ್ನು ಐದಾರು ಓದಿದಾಗ ಒಂದು ಎರಡಾದರೂ ನೆನಪಿಟ್ಟರೆ ಅಥವಾ ಅದರ ಸಂಬಂಧಿತವಾದ ಯಾವುದು ಪದ ನಮ್ಮ ಎಕ್ಸಾಮ್ಗೆ ನೆನಪು ಬಂದರೂ ಎಷ್ಟು ಸಹಾಯ ಆಗುತ್ತೆ. ಇನ್ನು ಕಂಟೈನ್ಮೆಂಟ್, ಓಕೆ ನೋಡಿ, ಏರಿಯಾ ಅಂತ ನಾವು ಹೇಳಿದ್ದೀವಿ. ಸಂಯಮ ಅಥವಾ ಹತೋಟಿ, ನಿಯಂತ್ರಣ, ತಡೆದುಕೊಳ್ಳುವಂತೆ ಮಾಡುವ ಅಂತ ಅರ್ಥ ಮಾಡ್ಕೋಬೋದು. ಇನ್ನು ಕೋವಿಡ್-19, ಒಮ್ಮೊಮ್ಮೆ ಕೇಳ್ಬೋದು, ಫುಲ್ ಫಾರ್ಮ್ ಆಫ್ ಕೋವಿಡ್-19, ಕೊರೋನಾ ವೈರಸ್ ಡಿಸೀಸ್ 19. 2019 ಅದನ್ನು ಕಂಡುಹಿಡಿದ್ರಿಂದ ಅದರ ಫುಲ್ ಫಾರ್ಮ್ ಈ ರೀತಿ ಮಾಡ್ಬೋದು. CO ಇಲ್ಲಿ ತೊಗೊಂಡು VI ವೈರಸ್, ವೈರಸ್ದು VI ತೊಗೊಂಡಿದ್ದಾರೆ. ಇನ್ನು ಡಿಸೀಜದ್ದು D ತೊಗೊಂಡಿದ್ದಾರೆ. 19 ಇಸ್ ಅ ಇಯರ್. ಓಕೆ, ಇನ್ನು ಎಪಿಡೆಮಿಕ್ ಅಂದರೆ ಅಂಟು ರೋಗ, ಸೋಂಕಿನ ಜಾಡ್ಯ, ಸಾಂಕ್ರಾಮಿಕ ರೋಗ ಅಂತಲೂ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಪ್ಯಾಂಡಮಿಕ್ ಅಂತಲೂ ಹೇಳ್ತೀವಿ. ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ವ್ಯವಸ್ಥೆ. ನೋಡಿ, ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ, ಈ ಆಹಾರವನ್ನು ತೊಗೊಳ್ಳಿ, ಅರಶಿನ ಹಾಲವನ್ನು ತೊಗೊಳ್ಳಿ, ಕಷಾಯ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು. ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಇದು ಬರೀ ಕೊರೋನಾ ಇದ್ದಾಗಂತೆ ಅಲ್ಲ, ಯಾವಾಗಲೂ ಇರಬೇಕಾದದ್ದು. ಸೊ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ವ್ಯವಸ್ಥೆ, ರೈಟ್. ಇನ್ನು ಇನ್ಕ್ಯುಬೇಷನ್ ಅಂದರೆ ರೋಗವು ಪಕ್ವಾಸ್ತುಗೆ ಬರುವ ಕಾಲ. ಇನ್ನು PPE ಕಿಟ್ಸ್, ಓಕೆ, ನೀವು ನೋಡಿರ್ಬೋದು, ಆ ವೈಟ್ ಅಥವಾ ಬ್ಲೂ ಕಲರದ್ದು ನಾವು ನೋಡ್ತಾ ಇದ್ದೀವಿ. ಅವುಗಳ ಅರ್ಥ ಮತ್ತು ಫುಲ್ ಫಾರ್ಮ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಕಿಟ್ಸ್ ಅಂತ ಹೇಳ್ತೀವಿ. ಅಂದರೆ ವೈಯಕ್ತಿಕ ಸಂರಕ್ಷಿಸುವ ಸಲಕರಣೆಗಳ ಗಂಟು ಮೂಟೆ, ರೈಟ್. WHO, ಓಕೆ, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಬಹಳ ಜನರ ಬಾಯಲ್ಲಿ ಇರುವಂಥ ಒಂದು ಪದ. ಅದರ ಪೂರ್ತಿ ಎಕ್ಸ್ಪಾನ್ಷನ್, ವಿಸ್ತೃತ ರೂಪ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ. ಅದಾದಮೇಲೆ ವೆಂಟಿಲೇಟರ್, ಓಕೆ, ವಾಯು ಸಂಚಾರಕ ಅಥವಾ ಗವಾಕ್ಷ, ವಾತಾಯನ, ಗಾಳಿ ಕಿಂಡಿ. ನೋಡಿ, ವೆಂಟಿಲೇಟರ್ ಇಲ್ಲ, ತರಿಸ್ಬೇಕಾಗಿದೆ ಅಂತ ಸಾಕಷ್ಟು ನ್ಯೂಸ್ ಎಲ್ಲ ಓದಿದ್ದೀವಿ. ಇವೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆಬ್ಸರ್ವೇಷನ್, ಏನೇನು ನೋಡ್ತೀರಾ ಕೇಳ್ತೀರಾ, ಡಿಕ್ಷನರಿ ತೆಗೆದು ಬರೆದಿಟ್ಟು ಅಂದ್ಕೊಂಡ್ಬಿಟ್ರೆ ಪ್ರಾಕ್ಟಿಕಲಿ ವಾಸ್ತವಿಕವಾಗಿ ನೀವು ಅವನ್ನ ನೆನಪಿಟ್ಕೋಬಹುದು. ಆ್ಯಂಡ್ ಇದು ಬಹಳ ಆಸಕ್ತಿಮಯ ಚಟುವಟಿಕೆ. ಓಕೆ,
ಅದಾದಮೇಲೆ ರೆಸ್ಪಿರೇಟರ್, ಶ್ವಾಸಕ ಅಥವಾ ಕೃತಕ ಶ್ವಾಸ ಸಾಧನ, ಇನ್ಫೆಕ್ಟೆಡ್ ಅಂದರೆ ಸೋಂಕಿತ, ಸಸ್ಪೆಕ್ಟೆಡ್ ಅಂದರೆ ಶಂಕಿತ, ಇನ್ನೂ ಅವರಿಗೆ ಆಗಿದೆ ಎಲ್ಲ ಗೊತ್ತಿಲ್ಲ. ಅದಾದಮೇಲೆ ಲಾಕ್ಡೌನ್, ಓಕೆ, ಬಹಳ ಚಿರಪರಿಚಿತವಾದ ಪದ, ಇದರ ಅರ್ಥ ಸ್ಥಗಿತ, ಬಂದ್ ಅಂದರೆ ಕೀಲಿ ಹಾಕಲಾಗಿದೆ ಅಂದರೆ ಏನು, ಇಡೀ ದೇಶವನ್ನು ಕೀಲಿ ಹಾಕಲಾಗಿದೆ ಅಂದರೆ ಅದರ ಅರ್ಥ, ಓಕೆ, ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ, ಅದರ ಅರ್ಥ ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು, ಸ್ಥಗಿತ ಅಥವಾ ಬಂದ್ ಅಂತ ಹೇಳ್ಬೋದು. ಓಕೆ, ಇದು ಈ ಒಂದು ಸಂಚಿಕೆಯಲ್ಲಿ ಕೆಲವೊಂದು ಪದ ಸಂಪತ್ತನ್ನು ನಿಮ್ಗೆ ಹೇಳಿದ್ದೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೆಲವೊಂದು ವೊಕ್ಯಾಬ್ರಿಗಳನ್ನ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆ ನಿರ್ದೇಶಕರು ಶ್ರೀ ಲಕ್ಷ್ಮಣ ಉಪ್ಪಾರ್ ಸರ್ ಅವರಿಗೂ, ಮಾರ್ಗದರ್ಶಕರಾಗಿರುವಂತಹ ಐ ಜಿ ಚೌಗಾ ಸರ್ ಅವರಿಗೂ, ಯೂಟ್ಯೂಬ್ ರೆಕಾರ್ಡಿಂಗ್ ಟೀಮ್ ಮತ್ತು ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಅವರೆಲ್ಲರಿಗಿಂತ ಅಗೇನ್ ನಮಗೆ ಹತ್ತಿರವಾದವರು, ನಮಗೆ ಪ್ರಿಯರಾದವರು ನೀವು ವಿದ್ಯಾರ್ಥಿಗಳು, ಭಾವಿ ಅಧಿಕಾರಿಗಳು, ಈಗಿಂದೇ ಪ್ರಿಪ್ರೇಷನ್ ಹಚ್ಚಿಕೊಳ್ಳಿ. ಮುಂದೆ ಸಾಕಷ್ಟು ಕಾಲ್ ಫಾರ್ಮ್ಗಳು ಬರ್ತಾ ಇದ್ದಾವೆ, ಆ ಪರೀಕ್ಷೆಗಳನ್ನ ನೀವು ಸಕ್ಸಸ್ಫುಲ್ಲಾಗಿ ಎದುರಿಸಿ ಅಂತ ಜ್ಞಾನ ಭಕ್ತಿ ವೈರಾಗ್ಯ ನಿಮ್ಮ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಅಗೇನ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್, ಸಿ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.